26 ವರ್ಷಗಳ ಹಿಂದಿನ ಕನಸು ಕಾಣುತ್ತಿದ್ದಾರ ದಳಪತಿಗಳು. ಮತ್ತೊಮ್ಮೆ ದಳಪತಿಗಳು ಎಡವೋ ಕೆಲಸ ಮಾಡುತ್ತಿದ್ದಾರ. ಮಹಾರಥಿ ಕರ್ಣನೇ ಇಲ್ಲದೆ ದಳ ಗೆದ್ದು ಬೀಗೋಕೆ ಆಗುತ್ತಾ? ರಾಜ್ಯ ರಾಜಕಾರಣದಲ್ಲಿ 24/7 ರಾಜಕಾರಣಿ ಯಾರು? ಈ ಪ್ರಶ್ನೆಗೆ ಥಟ್ ಅಂತ ಹೇಳಬಹುದಾದ ಹೆಸರು ಎಚ್ ಡಿ ದೇವೇಗೌಡ. ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಮಾಜಿ ಪ್ರಧಾನಿ ಜೆ ಡಿ ಎಸ್ ವರಿಷ್ಠ ದೇವೇಗೌಡರು ಪಕ್ಕಾ ಮುತ್ಸದ್ದಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಜಾತ್ಯತೀತ ತತ್ವದಡಿ ಜನತಾದಳ ಅನ್ನೋ ಪಕ್ಷ ಕಟ್ಟಿ ಎಲ್ಲ ಸಮುದಾಯದ ನಾಯಕರನ್ನು ಸಂಘಟಿಸಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ಸಿಎಂ ಆಗಿ ಪಿಎಂ ಆಗಿದ್ದು ಸುಮ್ಮನೆ ಮಾತಲ್ಲ. ಆದರೆ ಇವತ್ತು ದೇವೇಗೌಡ ಅನ್ನೋ ದೈತ್ಯ ರಾಜಕಾರಣಿಯ ಸೈದ್ಧಾಂತಿಕ ಕೋಟೆಯನ್ನು ಸ್ವಂತ ಮಕ್ಕಳೇ ಛಿದ್ರ ಛಿದ್ರ ಮಾಡುತ್ತಿದ್ದಾರೆ. ದೇವೇಗೌಡ ಅನ್ನೋ ಮಹಾನ್ ರಾಜಕಾರಣಿಯನ್ನು ದೇಶಕ್ಕೆ ದೇಶವೇ ಅನುಮಾನದಿಂದ ನೋಡುವಂತಹ ಕೆಲಸವನ್ನು ಎಚ್ ಡಿ ಕೆ ಮಾಡುತ್ತಿದ್ದಾರೆ. ಇದು ಸಾಲದು ಅಂತ ಅಪ್ಪನಿಗಿಂತ ತಾನೇ ಗ್ರೇಟು ಅನ್ನೋ ಗುಂಗಿನಲ್ಲಿರೋ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಎಡವೋ ಕೆಲಸ ಮಾಡುತ್ತಿದ್ದಾರೆ. ಜನತಾ ನಾಯಕರಿಲ್ಲದೆಯೂ 94 ಕನಸು ಕಾಣುತ್ತಿದ್ದಾರ ಎಚ್ ಡಿ ಕೆ. 1994 ಜನತಾದಳ ಪಕ್ಷದ ಸುವರ್ಣ ಯುಗ ನೆನಪಿರಲಿ. ಅವತ್ತಿನದ್ದು ಬರೀ ಜನತಾದಳ, ಜಾತ್ಯತೀತ ಜನತಾದಳವಲ್ಲ. ಅಂದರೆ ರಾಮಕೃಷ್ಣ ಹೆಗಡೆ, ಎಸ್ ಆರ್ ಬೊಮ್ಮಾಯಿ, ದೇವೇಗೌಡರು ಒಟ್ಟಾಗಿ ಇದ್ದ ಪಕ್ಷ. ಇದೇ ಪಕ್ಷಕ್ಕೆ ಅವತ್ತು ಚಕ್ರದ ಗುರುತು ಇತ್ತು. 1994 ವಿಧಾನಸಭಾ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಸಲ 115 ಮಂದಿ ಚಕ್ರದ ಚಿಹ್ನೆಯಡಿ ಗೆದ್ದು ಬಂದಿದ್ರು. ಹಾಗಾಗಿಯೇ ಸುಭದ್ರ ಜನತಾ ಸರ್ಕಾರ ಮಾಡಿದ್ರು ದೇವೇಗೌಡರು. ಅಷ್ಟಕ್ಕೂ 26 ವರ್ಷಗಳ ಹಿಂದೆ ಜನತಾದಳ 115 ಸೀಟ್ ಗೆದ್ದು ಸ್ವತಂತ್ರವಾಗಿ ಅಧಿಕಾರಕ್ಕೇರೋಕ್ಕೂ ಇವತ್ತು ದಳಪತಿಗಳು ಅದೇ ಕನಸು ಕಾಣಿಸೋದಕ್ಕೂ ಕಾರಣ ಏನು ಅಂತೀರಾ? ಅವತ್ತು ಜನತಾದಳದ ರಾಜ್ಯಾಧ್ಯಕ್ಷರಾಗಿದ್ದ ನಾಯಕರನ್ನೇ ಇವತ್ತು ಜೆ ಡಿ ಎಸ್ ಮತ್ತೊಮ್ಮೆ ಅದೇ ಪಟ್ಟಕ್ಕೆ ಕೂರಿಸುವ ಕನಸು ಕಾಣುತ್ತಿದೆ. ಸಿಎಂ ಇಬ್ರಾಹಿಂರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರ ಎಚ್ ಡಿ ಡಿ? ಹೌದು, ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಕಾಂಗ್ರೆಸ್ ನಾಯಕ ಸಿದ್ದು ಗೆಳೆಯ ಸಿಎಂ ಇಬ್ರಾಹಿಂ ಜೆ ಡಿ ಎಸ್ ಸೇರುವ ತವಕದಲ್ಲಿದ್ದಾರೆ. ಇಬ್ರಾಹಿಂರನ್ನು ತಮ್ಮ ಪಕ್ಷಕ್ಕೆ ಸೆಳೆಯುವ ಕೆಲಸವನ್ನು ಗೌಡರಿಗಿಂತ ಹೆಚ್ಚೆ ಕುಮಾರಸ್ವಾಮಿ ಮಾಡುತ್ತಿದ್ದಾರೆ. 26 ವರ್ಷಗಳ ಹಿಂದಿನಂತೆಯೇ ಈ ಸಲವೂ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಪಟ್ಟವನ್ನು ಸಿಎಂ ಇಬ್ರಾಹಿಂ ಅವರಿಗೆ ನೀಡಿದರೆ ಮತ್ತೊಮ್ಮೆ ಜೆ ಡಿ ಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತದೆ ಅನ್ನೋದು ಎಚ್ ಡಿ ಕೆ ನಂಬಿಕೆ ಇರಬಹುದು. ಆದರೆ ರಾಜ್ಯದ ಮುಸಲ್ಮಾನರ ಏಕೈಕ ನಾಯಕ ಹಾಗೂ ಮುಸಲ್ಮಾನ ಮತ ಸೆಳೆಯೋ ತಾಕತ್ತು ಇರೋದು ಓನ್ ಅಂಡ್ ಓನ್ಲಿ ಸಿದ್ದರಾಮಯ್ಯಗೆ ಮಾತ್ರ. ಯಾಕಂದರೆ ಖುದ್ದು ಮುಸಲ್ಮಾನರು ತಮ್ಮ ಮನೆ ಮಗನಿಗಿಂತ ಹೆಚ್ಚಿನ ಪ್ರೇಮವನ್ನು ಸಿದ್ದರಾಮಯ್ಯ ಅವರಿಗೆ ನೀಡುತ್ತಿದ್ದಾರೆ. ಅಂಥಾದ್ರಲ್ಲಿ ಸಿಎಂ ಇಬ್ರಾಹಿಂ ಜೆ ಡಿ ಎಸ್ ಪಾಳೆಯದಲ್ಲಿ ನಿಂತು ಏನು ಹೇಳೋಕ್ಕೆ ಸಾಧ್ಯ ಅಂತ ಖುದ್ದು ಮುಸಲ್ಮಾನರೇ ಮಾತಾಡಿಕೊಳ್ಳುತ್ತಿದ್ದಾರೆ. ಅಲ್ಲದೆ 1994 ಜನತಾದಳ 115 ಸ್ಥಾನ ಗೆಲ್ಲೋಕೆ ಅವತ್ತು ಪಕ್ಷದಲ್ಲಿ ಬಲರಾಮನಂತೆ ಜೆ ಎಚ್ ಪಟೇಲ್ ಇದ್ರು, ದ್ರೋಣಾಚಾರ್ಯರಂತೆ ಎಂ ಪಿ ಪ್ರಕಾಶ್ ಇದ್ರು, ಎಲ್ಲಕ್ಕಿಂತ ಮಿಗಿಲಾಗಿ ದಳದ ಸಾರಥಿ ಮಹಾರಥಿ ಕರ್ಣ ಸಿದ್ದರಾಮಯ್ಯ ಇದ್ರು. ಇವರಷ್ಟೇ ಅಲ್ಲ, ಅದೆಷ್ಟೋ ಲೆಕ್ಕವಿರದಷ್ಟು ಜನತಾ ನಾಯಕರಿದ್ದರು. ಆದ್ರೆ ಇವತ್ತು 94 ನಾಯಕರಿಲ್ಲ, 94 ಬಲವೂ ಇಲ್ಲ. ಇಬ್ರಾಹಿಂ ಪಾರ್ಟಿ ಸೇರೋದು ಗೌಡರಿಗೆ ಸುತಾರಾಂ ಇಷ್ಟವಿಲ್ಲವೇ? ನೋಡಿ ಈ ಫೋಟೋವನ್ನು ಸೂಕ್ಷ್ಮವಾಗಿ ನೋಡಿ. ತನಗೂ ಗೌಡರಿಗೂ ಅಪ್ಪ ಮಗನ ಸಂಬಂಧವಿದೆ ಅಂತ ಖುದ್ದು ಇಬ್ರಾಹಿಂ ಹೇಳಿಕೊಳ್ಳುತ್ತಾರೆ. ಆದರೆ ಗೌಡರು ಮಾತ್ರ ಎಚ್ ಡಿ ಕುಮಾರಸ್ವಾಮಿ ಅವರಂತೆ ಎಲ್ಲಿಯೂ ಸಿಎಂ ಇಬ್ರಾಹಿಂ ಬಗ್ಗೆ ಸ್ಪಷ್ಟವಾಗಿ ಹೇಳಿಕೆ ನೀಡುತ್ತಿಲ್ಲ. ಒಂದು ಲೆಕ್ಕಾಚಾರದ ಪ್ರಕಾರ ಎಚ್ ಡಿ ಕೆಯ ನಡೆಯನ್ನು ಪ್ರಶ್ನಿಸೋದು ಬೇಡ ಅಂತ ದೊಡ್ಡ ಗೌಡರೇ ಸುಮ್ಮನಿದ್ದಾರಂತೆ. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಎಂ ಇಬ್ರಾಹಿಂ ಎಷ್ಟು ಸ್ಥಾನ ಗೆಲ್ಲಿಸಿಕೊಟ್ಟಿರಬಹುದು ಅನ್ನೋ ನಿಖರ ಅಂದಾಜು ದೊಡ್ಡ ಗೌಡರಿಗಿದೆ. ಇದಕ್ಕೂ ಮುಂಚೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡೋದು ಬೇಡ ಅನ್ನೋದು ಎಚ್ ಡಿ ಡಿ ಆಲೋಚನೆಯಾಗಿದೆ.
ದಳ ಕೋಟೆಯಲ್ಲಿ ಹಳ್ಳಿ ಹಕ್ಕಿ ಮಾಡಿದ್ದೇನು ಅನ್ನೋದು ಗೌಡರಿಗೆ ಗೊತ್ತಿದೆ. 2018 ಇದೇ ಗೌಡರು ಕಾಂಗ್ರೆಸ್ ತೊರೆದು ಬಂದ ವಿಶ್ವನಾಥ್ ಅವರನ್ನ ಸಿದ್ದು ಮೇಲಿನ ದ್ವೇಷಕ್ಕಾಗಿ JDS ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ಆದರೆ ವಿಶ್ವನಾಥ್ ಹುಣಸೂರು ಟಿಕೆಟ್ ಪಡೆದು ಶಾಸಕರು ಆಗಿ ತಮ್ಮ CM ಆಗಿದ್ದ HDK ಸರ್ಕಾರವನ್ನೇ ಇಳಿಸಿಬಿಟ್ರು. ಇದೀಗ HD ಕುಮಾರಸ್ವಾಮಿ ಮತ್ತದೇ ತಪ್ಪು ಮಾಡುತ್ತಿದ್ದಾರಾ ಅನಿಸುತ್ತದೆ. ಯಾಕಂದರೆ ಹೇಳಿ ಕೇಳಿ CM ಇಬ್ರಾಹಿಂ ಹಾಗೂ ಸಿದ್ದರಾಮಯ್ಯ ಖಾಸಾ ಖಾಸಾ ದೋಸ್ತಿಗಳು. ಇವತ್ತಲ್ಲ ನಾಳೆ ಸೈಲೆಂಟ್ ಗೇಮ್ಗೆ ದಳವೇ ಒಳಗಾಗಬಹುದು. ದಳಕ್ಕೆ ಬಂದು ದಳಪತಿಯೂ ಆಗಿ ಮುಂದೊಂದು ದಿನ ಇಬ್ರಾಹಿಂ ದಳವನ್ನು ಗಳಗಳ ಅಳುವಂತೆ ಮಾಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನು? ವಿಶ್ವನಾಥ ಹಾದಿಯಲ್ಲೇ CM ಇಬ್ರಾಹಿಂ ಸಹ ಗೇಮ್ ಆಡೋದಿಲ್ಲವೇ. 94 ಕನಸು ಕಾಣೋ ತವಕದಲ್ಲಿ JDS ಪಕ್ಷ ನಾಮಾವಶೇಷವನ್ನು ಕಳೆದುಕೊಳ್ಳುತ್ತಿದೆಯೇ? ದೊಡ್ಡಗೌಡರ ಮಾತನ್ನು ಕುಮಾರಸ್ವಾಮಿ ಕೇಳಲೇಬೇಕಾದ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿದೆಯೇ? ಇಬ್ರಾಹಿಂ ಮುಂದೊಂದು ದಿನ ಕುಚುಕು ಗೆಳೆಯನಿಗಾಗಿ ದಳ ಕೋಟೆಯಲ್ಲಿ ಡೈನಾಮೆಟ್ ಇಡೋದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.